ಜಾನಿ, ಇಷ್ಟು ದಿನ ಆದ್ರೂ ಯಾಕೆ ನಿಮ್ ಚಿಕ್ಕಪ್ಪಂಗ್ ವಿಷಯ ತಿಳಿಸಿಲ್ಲ? ಇನ್ನು ಎಷ್ಟು ದಿನ ಹೀಗೆ ಇರಕ್ಕಾಗುತ್ತೆ? ಅವ್ರಿಗೆ ಅಟ್ಲೀಸ್ಟ್ ಹೋಟೆಲ್ ಅಲ್ಲಿ ಇರಕ್ ಹೇಳಿ. ಏನು ಅಂತ ಹೇಳಿ, ಮದು ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನೀವಿಬ್ರು ಇಲ್ಲಿಗೆ ಬಂದ್ರ? ಐ ಲೈಕ್ ಇಟ್. ಎಲ್ಲಿ ಕೂಲರ್ ಇರ್ತದ ಅಲ್ಲಿ ನಾವಿರ್ತೇವೆ. ಜಾನಿ ಬಾಯ್ ರೂಮ್ ಮಾಸ್ಟರ್, ಬೇಡದಿದ್ರೆ ಹೇಳಿ, ನಾವು ಮೇಷ್ಟರ್ ಮನೆಗೆ ಹೋಗ್ತೇವೆ. ಬಾಬಣ್ಣ, ನೀವೇ ಕೌರ್ಮೆ ಇನ್ನೇ ಇರ ಕೇಳ್ತಾ ಇದ್ರಿ, ಅರ್ಥ ಆಯ್ತಿಲ್ಲ. ನಿಂಗೆ ಅರ್ಥ ಆಗೋದು ಬೇಡ, ಸುಮ್ಮನೆ ಮನೆ ಕಮ್ಮಿ. ಕಾಬೂಲ್ ಕಡ್ಲೆ ಕರಗ್ತಾನೆ ಇಲ್ಲ, ಪರವಾಗಿಲ್ಲ, ಈಗ ಕ್ಲಿಯರ್ ಆಯ್ತು. ಸೊಸೆ ಚೆನ್ನಾಗಿ ಮಾಡ್ಕೊಟ್ಲು ಅಂತ ಸಿಕ್ಕಾಬಿಡ ತಿನ್ಬಿಟ್ಟೆ, ಅದ್ರ ಎಫೆಕ್ಟು. ಅದಕ್ಕೆ ಹೇಳ್ದು ಬಿರ್ನ ನಿಮ್ಮ ಊರ್ಗೆ ವಾಪಸ್ ಹೊಂಟೋಗಿ ಅಂತ. ಏ ಚಟ್ಟಿ ಬಲಿಯನ್ನು ಚೆನ್ನ ಹೋಗು ಅಂತ ಹೇಳಿದ್ರು. ನೀನ್ ಯಾರು ಸೊಸೆ? ನೀನ್ ಇನ್ಮೇಲೆ ಇವ್ನ ಅಣ್ಣ ಅಂತ ಕರಿಬೇಡ. ನಿನ್ ಅಣ್ಣ ಅನ್ಸ್ಕೊಳಕ್ಕೆ ಇವ್ನ್ ಲಾಯಕ್ ಇಲ್ಲ. ಚಿಕ್ಕಪ್ಪ, ಇಷ್ಟಕ್ಕೆಲ್ಲ ಯಾಕೆ ಕೋಪ ಮಾಡ್ಕೋತೀರಾ? ಅವ್ರು ಸುಮ್ಮನೆ ತಮಾಷೆ ಮಾಡಿದಷ್ಟೇ. ನೀವು ಮಲ್ಕೊಳೆ. ಮೊದಲು ನೀವು ಮಲ್ಗಿ. ಸೊಸೆ ನೀನ್ ಹೋಗಿ ನಿನ್ ಗಂಡನ ಪಕ್ಕ ಮಲ್ಕೋಮ. ಏನ್ ಸುಮ್ಮನೆ ಕೂತಿದ್ಯಾ? ಎದ್ದು ಬಾ ಈ ಕಡೆ. ಏ ಹುಡುಗಿ, ನೀನ್ ಹೋಗಿ ನಿನ್ ಗಂಡನ ಪಕ್ಕವನ್ನೇ ಮಲ್ಕೋಬೇಕು. ಹೋಗು, ನೀವು ಮಲ್ಕೋಮ, ಮಲ್ಕೋಬೇಕು, ನೀವು ಮಲ್ಕೋಮ, ಮಲ್ಕೋ. ಗುಡ್ ನೈಟ್. ಗುಡ್ ನೈಟು. ಗುಡ್ ನೈಟು. ಯಾರು ಇಲ್ಲ ಅಂತ ಆಚೆ ಕಳಿಸ್ಬಿಡು. ಈ ಕೆಕ್ಕ ಬುಲ್ಲ ನಮ್ಮ ಅಟ್ಟಿಲಿ ಏನ್ ಮಾಡ್ತಾವನೆ? ಕೂಲರ್ ತಂದವನೆ ಅಂತ ನೀ ಹೇಳ್ದಲ್ಲ, ಅದಕ್ಕೆ ಅದನ್ನ ನೋಡ್ಬೇಕು, ಅದ್ರ ಮುಂದೆ ನನಗೂ ಮಲ್ಕಬೇಕು ಅಂತ ಆಸೆಯಲ್ಲಿ ಬಂದಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಕೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರಾಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು, ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ,
ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೊ ತನಕ ಡೆಲಿವರಿ ಆಗಿಲ್ಲ ಅಂದ್ರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?